ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನುಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಈ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವರದಂತಹ ಒಂದು ಭವಿಷ್ಯವಿದೆ ಆ ಒಂದು ಆಯಾ ರಾಶಿಗಳ ಅನುಗುಣವಾಗಿ ಉದ್ಯೋಗ ಆಗಿರಬಹುದು ವಿದ್ಯೆ ವಿದ್ಯಾಗಿರಬಹುದು ಈ ರೀತಿಯಾಗಿ ಆರ್ಥಿಕವಾದಂತಹ ಪರಿಸ್ಥಿತಿಗಳಾಗಿರ್ಬಹುದು ಹೇಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ ಅನ್ನೋದನ್ನ ಅನುಕೂಲಕರವಾಗಿದೆಯಾ ಅನಾನುಕೂಲಕರವಾಗಿದೆಯಾ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳಲ್ಲಿನೇ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಹೇಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಮೇಷ ರಾಶಿಯವರ ಒಂದು ತತ್ವವನ್ನು ನೋಡಿದಾಗ ಅವರ ಒಂದು ಏನು ಆ ರಾಶಿಯವರು ಪುರುಷ ತತ್ವ ರಾಶಿಯಾಗಿರ್ತಾರೆ ಮತ್ತು ಈ ರಾಶಿಯ ಅಧಿಪತಿ ಕುಜ ಆಗಿರ್ತಾನೆ ಈ ಕುಜ ಅನ್ನುವಂಥ ಮಂಗಳನಾಗಿರೋದ್ರಿಂದಾಗಿ ಮತ್ತು ಈ ಮಂಗಳನು ಈ ಗ್ರಹದ ಒಂದು ಸ್ವಭಾವಿತವಾಗಿಯೇ ಈ ಒಂದು ರಾಶಿಯವರು ಕೂಡ ತಮ್ಮ ಸ್ವಭಾವವನ್ನು ಸ್ವಾಭಾವಿಕವಾಗಿ ತಮ್ಮ ಜೀವನದಲ್ಲಿ ಅವರು ಕೂಡ ಅಳವಡಿಸಿಕೊಂಡಿರುವಂತಾಗಿರ್ತದೆ ಹಾಗಾಗಿ ಏನು ಮಂಗಳನು ಅನ್ನುವಂಥ ಶಿಸ್ತಿನ ಗ್ರಹವಾಗಿರೋದ್ರಿಂದಾಗಿ ಈ ರಾಶಿಯಲ್ಲಿ ಜನಿಸಿದವರು ಕೂಡ ಹೆಚ್ಚು ಪರಿಪೂರ್ಣರಾಗಿರ್ತಾರೆ ಮತ್ತು ಶಿಸ್ತುಬದ್ಧರಾಗಿರ್ತಾರೆ ಇತರರು ಅದೇ ರೀತಿಯಾಗಿ ಇರಬೇಕೆಂದು ಕೂಡ ಅವರು ನಿರೀಕ್ಷಿಸುವಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅವರು ತಮ್ಮ ಸ್ವಭಾವದಲ್ಲಿ ಕ್ರಿಯಾತ್ಮಕವಾಗಿಯೂ ವೇಗವಾಗಿಯೂ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಮತ್ತು ತಮ್ಮ ಕಾರ್ಯಗಳನ್ನ ಯೋಜಿತ ಮತ್ತು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಕಾರ್ಯಗತಗೊಳಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಮೇಷರಾಶಿಯಲ್ಲಿ ಜನಿಸಿದಂತಹವರು ಇವರು ಕಮ್ಯಾಂಡಿಂಗ್ ಅನ್ನುವಂತಹದ್ದು ನಾಯಕತ್ವದ ಗುಣ ಲೀಡರ್ಶಿಪ್ ಗುಣಗಳು ಅನ್ನುವಂಥದ್ದು ಇವರಿಗೆ ಹುಟ್ಟುತಾನೆ ಬಂದಿರುತ್ತೆ ಹಾಗಾಗಿ ಇವರನ್ನ ಬಹಳಷ್ಟು ಜನ ಇವರನ್ನ ಫಾಲೋ ಮಾಡುವಂತಹವ್ರು ಇರ್ತಾರೆ ಇವರು ಬೇರೆಯವ್ರನ್ನ ಫಾಲೋ ಮಾಡೋದಕ್ಕಿಂತ ಇವರು ನಡೆದಂತಹ ದಾರಿಗಳನ್ನ ಇತರರು ಫಾಲೋ ಮಾಡುವಂತಹವರು ಸಾಕಷ್ಟು ಜನ ಇರ್ತಾರೆ ಹಾಗೇನೆ ಈ ಈ ರೀತಿಯಾದಂತಹ ನಾಯಕತ್ವದ ಗುಣದ ಸಾಮರ್ಥ್ಯ ಹೊಂದಿರುವಂತಹ ಪ್ರತಿಯಾಗಿಯೇ ತಮ್ಮ ಗುಣಗಳನ್ನ ತೋರಿಸಲು ಕೂಡ ಸಮರ್ಥರಾಗಿರ್ತಾರೆ ತಮ್ಮಲ್ಲಿರುವಂತಹ ವಿಶೇಷವಾದಂತಹ ಗುಣಗಳನ್ನ ಇತರರಿಗೂ ಕೂಡ ತಿಳಿಸ್ಲಿಕ್ಕೆ ಇವರು ಸಾಕಷ್ಟು ಹಾತುರಿತ ಹಾತುರಿಯುವಂತಹ ಒಂದು ಸ್ವಭಾವವನ್ನು ಕೂಡ ಇವರು ಹೊಂದಿರ್ತಾರೆ ಈ ರೀತಿಯಾಗಿರುವಂತದ್ದು ಮತ್ತೊಂದೆಡೆ ಈ ರಾಶಿಯಡಿ ಜನಿಸಿದಂತಹವರು ಸ್ವಭಾವಿತವಾಗಿ ಸಾಕಷ್ಟು ಹಠಾತ್ ಪ್ರವೃತ್ತಿ ಅಂದ್ರೆ ಈ ಒಂದು ಶೀಘ್ರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಈ ಒಂದು ಹಠಾತ್ತನೇ ಒಂದು ಅರ್ಜೆಂಟ್ ಆಗಿ ವೇಗವಾಗಿ ಆತರ ಹತ್ರವಾಗಿ ಕೆಲಸಗಳನ್ನು ಮಾಡುವಂಥದ್ದು ಅಥವಾ ಆತ ಆತರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಈ ಈ ರೀತಿಯಾಗಿ ಆಗುವಂತದ್ದಾಗ್ತದೆ ಮತ್ತು ಅದರಿಂದಾಗಿ ಆ ಪರಿಣಾಮಗಳನ್ನು ಪರಿಗಣಿಸದೆ ಮುಂದೆ ಏನಾಗುತ್ತೆ ಅದರ ಪರಿಣಾಮ ಅಂತನೂ ಕೂಡ ಯೋಚನೆ ಮಾಡದಲೇ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಆತುರವಾಗಿ ಅದರಿಂದ ಸಾಕ ಸಾಕಷ್ಟು ಪರಿಣಾಮಗಳನ್ನ ಕೂಡ ಅವರು ಅವರ ಜೀವನದಲ್ಲಿ ಎದುರಿಸಬೇಕಾಗ್ತದೆ ಈ ರೀತಿಯಾಗಿರುವಂತಹ ಪ್ರವೃತ್ತಿಯನ್ನ ಹೊಂದಿರ್ತಾರೆ ಮತ್ತು ತಮ್ಮನ್ನ ತಾವು ತೊಂದರೆಗೆ ಸಿಗಾಕ್ಸ್ಕೊಳ್ತಾರೆ ಈ ಒಂದು ವಿಚಾರಗಳಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡದಲೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ಕೆಟ್ಟ ಅಭ್ಯಾಸ ಏನಿದೆ ಇವರಲ್ಲಿ ಅದರಿಂದ ಅವರು ಅಹ್ ತಮ್ಮನ್ನ ತಾವು ತೊಂದರೆಗಳಿಗೆ ಸಿಗಾಕ್ಸ್ಕೊಳ್ಳಿಕ್ಕೆ ಸಿದ್ಧರಾಗಿರ್ತಾರೆ ಹಿಂದೆ ಮುಂದೆ ಇನ್ನು ಕೂಡ ಯೋಚನೆ ಮಾಡೋದಿಲ್ಲ ಆ ರೀತಿಯಾಗಿ ಇರುವಂತಹವರಾಗಿರ್ತಾರೆ ಕೆಲವೊಮ್ಮೆ ಅವರು ನಿರ್ಧಾರಗಳು ನಕಾರಾತ್ಮಕವಾಗಿಯೂ ಪರಿಣಮಿಸಬಹುದು ಅಥವಾ ಪರಿಣಾಮಕಾರಿಯೂ ಕೂಡ ಆಗಬಹುದು ಈ ರೀತಿಯಾಗಿ ಆಗುವಂತದ್ದು ಇನ್ನು ಕಾರ್ಯಗಳನ್ನು ತಕ್ಷಣವೇ ಕಾರ್ಯಗತಗೊಳಿಸಲು ಅವರು ಬಯಸಬಹುದಾದಂತಹ ಗುಣಗಳನ್ನ ಕೂಡ ಹೊಂದಿರುವಂತಹವರಾಗಿರ್ತಾರೆ ಇನ್ನು ಈ ತಿಂಗಳಿಗೆ ನೋಡಿದಾಗ ಇಷ್ಟೆಲ್ಲ ಅವರ ಗುಣಲಕ್ಷಣಗಳನ್ನು ನೋಡಿದ್ವಿ ಇನ್ನು ಈ ತಿಂಗಳಿಗೆ ಹೇಗಿರ್ತದೆ ಇವರ ಒಂದು ರಾಶಿಯ ಫಲಿತಾಂಶಗಳು ಅಂತ ನೋಡಿದಾಗ ಈ ತಿಂಗಳಿನಲ್ಲಿ ಗ್ರಹ ಂತಹ ರಾಹು ಕೇತುಗಳು ಅನುಕೂಲಕರವಾದಂತಹ ಸ್ಥಾನಗಳಲ್ಲಿ ಇರಿಸಲಾಗಿಲ್ಲ ಮತ್ತು ಕ್ರಮವಾಗಿ ಮೊದಲನೇ ಮೊದಲನೇ ಮತ್ತು ಏಳನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಮೊದಲನೇ ಮನೆಯಲ್ಲಿ ರಾಹು ಇರೋದ್ರಿಂದಾಗಿ ತಮ್ಮದೇ ಆದಂತಹ ಸ್ವಂತ ಮನೆಯಲ್ಲಿ ಹಾಗೂ ಏಳನೇ ಮನೆಯಲ್ಲಿ ಕೇತು ಇರೋದ್ರಿಂದಾಗಿ ಈ ರೀತಿಯಾಗಿರೋದ್ರಿಂದಾಗಿ ಫಲಿತಾಂಶವು ಮಾಧ್ಯಮಿಕವಾದಂತಹ ಫಲ ನೀವು ನೋಡುತ್ತೀರಿ ಆ ಈ ರೀತಿಯಾಗಿ ಹೇಳಬಹುದಾಗಿದೆ ಮತ್ತೊಂದೆಡೆ ಲಾಭದಾಯಕವಾದಂತಹ ಗ್ರಹವಾದಂತಹ ಗುರುವು ಮೊದಲನೆಯ ಮನೆ ಮತ್ತು ಹನ್ನೆರಡನೆಯ ಮನೆಯಲ್ಲಿ ರಾಹುವಿನ ಜೊತೆಯಲ್ಲಿ ಆಕ್ರಮಿಸಿಕೊಂಡಿದ್ದು ಮತ್ತು ಇದೇ ಏನು ಮಂಗಳಕರವಾದಂತಹ ಫಲಿತಾಂಶಗಳಿಗೆ ಉತ್ತಮ ಸೂಚನೆಯಾಗಿರುವುದಿಲ್ಲ ನಿಮ್ಮ ರಾಶಿಯಲ್ಲೂ ಕೂಡ ಅರ್ಧ ತಿಂಗಳಿದ್ದು ಇನ್ನು ಸ್ವಲ್ಪ ದಿನಕ್ಕೆ ಹನ್ನೆರಡನೇ ರಾಶಿ ಅಂದರೆ ನಿಮ್ಮ ಹಿಂದಿನ ರಾಶಿಗೆ ಮೀನ ರಾಶಿಗೆ ಗುರು ಹೋಗ್ತಾ ಇರೋದ್ರಿಂದಾಗಿ ಸ್ವಲ್ಪ ನಿಮಗೂ ಕೂಡ ಮಂಗಳಕರವಾದಂತಹ ಫಲಿತಾಂಶದ ಯಾವುದೇ ಸೂಚನೆಗಳು ಕಂಡು ಬರ್ತಾ ಇಲ್ಲ ಇನ್ನು ಪ್ರೀತಿಯ ಗ್ರಹ ಆಗಿರುವಂತಹ ಶುಕ್ರ ಗ್ರಹ ನಾಲ್ಕನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಮತ್ತು ಶುಕ್ರನ ಅಸ್ತಾಂಗತವು ಈ ಆಗಸ್ಟ್ ಎಂಟನೇ ತಾರೀಕಂದೇ ಆಗ್ತಾ ಇರೋದ್ರಿಂದಾಗಿ ಮತ್ತೆ ಅದೇ ಹದಿನೆಂಟನೇ ತಾರೀಕು ಉದಯಿಸ್ತಾ ಇರೋದ್ರಿಂದಾಗಿ ಈ ರೀತಿಯಾದಂತಹ ಪ್ರಭಾವಗಳನ್ನ ನೋಡ್ತೀರಿ ಹಾಗೇನೆ ಬುಧ ಗ್ರಹ ಕೂಡ ಇಪ್ಪತ್ನಾಲ್ಕು ಆಗಸ್ಟ್ ರಂದು ಹಿಮ್ಮುಖವಾಗೋದ್ರಿಂದಾಗಿ ಹಾಗೇನೆ ಹದಿನೆಂಟರ ಮೇಲಿನ ಒಂದು ಗ್ರಹವಾದಂತಹ ಮಂಗಳನು ಕೂಡ ಆರನೆಯ ಮನೆಗೆ ಆಕ್ರಮಿಸಿಕೊಂಡು ಗುರುಗ್ರಹವು ಮೊದಲನೆಯ ಮನೆಯಲ್ಲಿ ರಾಹು ಮತ್ತು ಕೇತು ಏಳನೆಯ ಮನೆಯಲ್ಲಿ ಈ ಸಂಯೋಜನೆಯಿಂದಾಗಿ ಆರೋಗ್ಯದ ಅಂಶವನ್ನ ನೋಡಿದಾಗ ಆರೋಗ್ಯದ ಮೇಲೆ ನೀವು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಮೇಲ್ವಿಚಾರಣೆ ಮಾಡಬೇಕು ಅನಗತ್ಯವಾದಂತಹ ಉದ್ವೇಗತನ ಆತಂಕವನ್ನ ಎದುರಿಸಬೇಕಾಗಬಹುದು ಇದರಿಂದಾಗಿ ಆರೋಗ್ಯದ ಮೇಲೆ ಪರಿಣಾಮವೂ ಕೂಡ ಬೀರಬಹುದು ಎರಡ್ ಸಾವಿರದ ಸೆಪ್ಟೆಂಬರ್ ಹದಿನೈದರವರೆಗೂ ಆ ಬುಧದ ಏನು ಬುಧ ಗ್ರಹದ ಒಂದು ಪ್ರತಿಕೂಲ ಸ್ಥಾನದಿಂದ ಇರೋದ್ರಿಂದಾಗಿ ನರಗಳ ಸಮಸ್ಯೆಗಳು ನೋಡಿ ಈ ಒಂದು ಜಾಗೃತವಾಗಿ ಇಟ್ಕೊಳ್ಳಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ವರ್ಗು ಸ್ವಲ್ಪ ಜಾಗೃತರಾಗಿರ್ಬೇಕಾಗುತ್ತೆ ಮೇಷರಾಶಿಯಲ್ಲಿರುವಂಥವ್ರು ಆರೋಗ್ಯ ಸಮತ ಕುರಿತಾಗಿ ಸಾಕಷ್ಟು ನೀವು ವಿಚಾರಗಳನ್ನ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಿಮಗೆ ನರಸಂಬದವಾದಂತಹ ಸಮಸ್ಯೆಗಳು ಬರುವಂತಹದ್ದು ಕೂಡ ಕಂಡು ಬರ್ತಾ ಇದೆ ಹಾಗೆ ಅದಕ್ಕಾಗಿ ಧ್ಯಾನ ಯೋಗ ಸೂಕ್ತವಾದಂತಹ ವ್ಯಾಯಾಮಗಳನ್ನ ಮಾಡೋದ್ರಿಂದಾಗಿ ನಿಮ್ಮ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಬಹುದು ಆದರೆ ಈ ರಾಶಿಯಲ್ಲಿ ಒಡೆಯನಾದಂತಹ ಮಂಗಳನು ಆರನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಈ ರಾಶಿಯವರಿಗೆ ಸೇರಿದಂತಹವರಿಗೆ ದೃಢತ್ ದೃಢತೆ ಅನ್ನುವಂಥದ್ದು ಮರಳಿ ಪಡೆಯಲು ಸಾಧ್ಯವಾಗ್ತದೆ ಆರನೇ ಮನೆಯಲ್ಲಿ ಮಂಗಳ ಇರೋದ್ರಿಂದಾಗಿ ಮತ್ತೆ ನಿಮ್ಗೆ ಆ ದೃಢತ್ವತೆ ಅನ್ನೋದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು ಹಣಕಾಸಿನ ವಿಷಯದಲ್ಲಿಯೂ ಹೆಚ್ಚಿನ ಖರ್ಚುಗಳು ಎದುರಿಸಬಹುದು ಮತ್ತು ಏಳನೆಯ ಮನೆಯಲ್ಲಿ ರಾಹು ಮತ್ತು ಕೇತುಗಳೊಂದಿಗೆ ಮೊದಲನೆಯ ಮನೆಯಲ್ಲಿ ಗುರು ಇರೋದ್ರಿಂದಾಗಿ ತಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಹೆಚ್ಚು ಹಣವನ್ನ ಖರ್ಚು ಮಾಡುವಂತಹ ಪರಿಸ್ಥಿತಿ ಒಳಗಾಗಬಹುದು ಈ ಫಲಿತಾಂಶದಿಂದಾಗಿಯೇ ಉಳಿತಾಯ ಸಾಧ್ಯವಾಗದಲೇ ಇರುವಂತಹ ಸಾಧ್ಯತೆಗಳು ಕೂಡ ಕಂಡು

ಇನ್ನು ಎರಡನೆಯ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ನಾಲ್ಕನೆಯ ಮನೆಯಲ್ಲಿ ಇರೋದ್ರಿಂದಾಗಿ ಈ ರೀತಿಯಾಗಿ ವಿಷಯದಲ್ಲಿ ನೋಡಿದಾಗ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳಾಗಬಹುದು ಮತ್ತು ನೀವು ಸಂಪಾದನೆ ಮಾಡುವಂತಹ ವಿಚಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ ಸಂಪನಿ ಸಂಪಾದನೆಯು ಕೂಡ ಹೆಚ್ಚಿನ ಪ್ರಮಾಣದ ಸಂಪಾದನೆ ಆಗೋದಿಲ್ಲ ಮತ್ತು ಗಳಿಕೆ ಏನು ಗಳಿಕೆ ಆಗಲಿಲ್ಲ ಅಂದಾದ್ಮೇಲೆ ಸಂಪಾದನೆ ಹೆಚ್ಚಿನದಾಗಲಿಲ್ಲ ಅಂದಾದ್ಮೇಲೆ ಅದೇ ಸಮಯದಲ್ಲಿ ವೆಚ್ಚಗಳು ಕೂಡ ಹೆಚ್ಚಿನದಾಗುವಂತಹ ಸಂದರ್ಭಗಳು ಕೂಡ ನೀವು ನೋಡ್ತಾ ಹೋಗ್ತೀರಿ ಈ ವಿಚಾರದಲ್ಲಿ ನೋಡಿದಾಗ ಈ ಗ್ರಹಗಳ ಸಂಬಂಧಿತವಾದಂತಹ ಏನು ಗ್ರಹಗಳ ಒಂದು ಸ್ಥಿರವಾದಂತಹ ಸ್ಥಾನ ಇರೋದ್ರಿಂದಾಗಿ ಒಳ್ಳೆಯ ಒಂದು ಜಾಗದಲ್ಲಿ ಇರಿಸಲಾಗದಲ್ಲಿ ಈ ರಾಹು ಕೇತುಗಳ ಮನೆಯಿಂದ ಆಗಿರಬಹುದು ಗುರು ಕೂಡ ಒಳ್ಳೆಯ ಅನುಕೂಲಕರವಾದಂತಹ ಸ್ಥಾನದಲ್ಲಿರೋದ್ರಿಂದಾಗಿ ಬಹಳಷ್ಟು ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗ್ತದೆ ಈ ಕೆ ಈ ರಾಶಿಯವರಿಗೆ ಏನು ಈ ರಾಶಿಯವರಿಗೆ ನೋಡಿದಾಗ ಪರೀಕ್ಷಿಸುವಂತಹ ಏನು ಆ ಪರೀಕ್ಷಿಸುವುದನ್ನ ಮುಂದೂರು ಮುಂದುವರಿಸುವಂತದ್ದು ಎರಡನೆಯ ಮನೆಯ ಅಧಿಪತಿಯದಂತಹ ಅವನು ಆರ್ ನಾಲ್ಕನೆಯ ಮನೆಯಲ್ಲಿ ಇರುವುದರಿಂದಾಗಿ ಆ ಏನು ಈ ಒಂದು ಪ್ರೀತಿ ಸಂಬಂಧವಾದಂತಹ ವಿಚಾರಗಳಿಗೆ ನೋಡಿದಾಗ ಕೆಲವು ಕಷ್ಟಗಳನ್ನ ತರಬಹುದು ಆ ಸಂಬಂಧದಲ್ಲಿ ಕೆಲವು ಭಾ ಭಾವನಾತ್ಮಕ ಮತ್ತು ಸೂಕ್ ಸೂಕ್ಷ್ಮವಾದಂತಹ ಸಮಸ್ಯೆಗಳಾಗಬಹುದು ಪ್ರೀತಿ ಮತ್ತು ಕುಟುಂಬವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಏನು ಆಧ್ಯಾತ್ಮಿಕವಾದಂತಹ ಅಭ್ಯಾಸಗಳು ಅಥವಾ ಧ್ಯಾನದಲ್ಲಿ ತಮ್ಮನ್ನು ನಾವು ತೊಡಗಿಸಿ ತೊಗೊ ಒಟ್ಟಾರೆ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಐದನೇ ಮತ್ತು ಏಳನೆಯ ಮನೆಯಲ್ಲಿ ಒಂಬತ್ತನೆಯ ಮನೆಯಲ್ಲಿ ಗುರುವಿನ ಲಾಭದಾಯಕವಾದಂತಹ ಅಂಶವು ಸಮಸ್ಯೆಗಳಿಂದ ಹೊರಬರಲು ಪ್ರಭಾವಿಸುತ್ತದೆ ಮತ್ತು ಸುಲಭವಾಗಿ ತಪ್ಪಿಸಲು ಕೂಡ ಸಾಧ್ಯವಾಗುತ್ತದೆ ಕೆಲವು ಅಡೆತಡೆಗಳು ಕೂಡ ನೀವು ಎದುರಿಸಬಹುದು ನಂತರ ನಿಮಗೆ ಒಳ್ಳೆಯ ಯಶಸ್ಸು ಕೂಡ ಆ ಪರಿಹಾರವನ್ನ ಮಾಡ್ಕೊಂಡಾಗ ಸಿಗುವಂಥದ್ದು ಕೂಡ ಕಾಣ್ತದೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಈ ರೀತಿಯಾಗಿದೆ ಒಳ್ಳೆಯ ಉತ್ತಮ ಫಲಿತಾಂಶಕ್ಕಾಗಿ ಏನ್ ಮಾಡ್ಬೇಕು ಅಂದ್ರೆ ಓಂ ದುರ್ಗಾ ನಮಃ ಅನ್ನುವಂತಹ ಮಂತ್ರವನ್ನ ನೂರ ಎಂಟು ಸಾರಿ ಪ್ರತಿನಿತ್ಯವೂ ಕೂಡ ಹೇಳ್ಕೊಳ್ಳೋದ್ರಿಂದಾಗಿ ನಿಮ್ಮ ಅಡ್ಡಿ ಆತಂಕಗಳು ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಸುಧಾರಣೆ ಆಗುತ್ತದೆ ನಿಮ್ಮ ಪ್ರೀತಿ ಬಾಂಧವ್ಯದ ವಿಚಾರಗಳಲ್ಲೂ ಕೂಡ ಅನುಕೂಲತೆಗಳನ್ನ ಪಡ್ಕೊಳ್ತಾ ಹೋಗ್ತೀರಿ ಈ ವಿಧವಾಗಿ ಮೇಷರಾಶಿಯವರ ಈ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಈ ವಿಧವಾಗಿತ್ತು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಈ ಒಂದು ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನ